ಇವತ್ತು ನಾನು ಕಾಯಂ ಮುಖ್ಯಮಂತ್ರಿ ಆಗೋದಕ್ಕೆ ಅವರು ಪ್ರೇರಣೆ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು 1978-79 ಮುಖ್ಯಮಂತ್ರಿ ನಾಟಕ ಆಡಬೇಕಾಗಿತ್ತು. ಆ ನಾಟಕವನ್ನು ಓದಿದಾಗ ಯಾರಾದರೂ ಹಿಡ್ಕೊಂಡು ಬಡಿಬಹುದು, ಇದನ್ನು ಮಾಡಿದ್ರೆ ನಮಗೆ ಬಹುತೇಕ ಎಲ್ಲ ಹಗರಣಗಳ ಅಧಿಕಾರ ಮಾಡಿದಂತ ಮಂತ್ರಿಗಳ ವಿಚಾರವೇ ಅದರಲ್ಲಿ ಇದೆಯಲ್ಲ ಅಂತ ಭಯ ಆಯಿತು. ಆದರೆ ಉತ್ತು ಭಾರತದ ಹೆಸರುಗಳಿದ್ದರೆ ಧೈರ್ಯ ಮಾಡೋಣ ಅಂತ. ಆ ಕಾಲದಲ್ಲಿ ಅವ್ರ ಕೊನೆಯ ಅಂತ್ಯದ ಪಿರಿಯಡ್ ಅರಸೂರವರು, ಆ ನಾಟಕವನ್ನು ಇಲ್ಲೇ ಆಡಬೇಕಾಯಿತು. 6 ದಿವಸಗಳ ಕಾಲ ಸ್ವಲ್ಪ ಅಧೈರ್ಯದಿಂದಲೇ ಆಡದು, ಕಿಕ್ಕಿರಿದು ಜನ ಸೇರಿದ್ರು ಮುಖ್ಯಮಂತ್ರಿ ಹೆಸರು ಅನ್ನೋ ಕಾರಣಕ್ಕೆ. ಅವತ್ತು ನಾನು ಮುಖ್ಯಮಂತ್ರಿ ಚಂದ್ರು ಆಗಿರಲಿಲ್ಲ. ಆ ನಾಟಕವನ್ನು ಮಾಡುವಾಗ ನನಗೆ 5-6 ದಿವಸ ರಮೇಶ್ ಕುಮಾರ್ ಅವರು ನನ್ನ ಆತ್ಮೀಯರು, ಅವ್ರ ಜೊತೆ ಅವ್ರಿಗೆ ಯಂಗ್ ಟರ್ಕ್ ಅಂತಲೇನೋ ಇದ್ರು ಅವರಾಗ, ಅವ್ರ ಜೊತೆಯಲ್ಲಿ ಬಾಲಬ್ರೂಯಿಗೆ ನಾನು ಹೇಳಿ ಕರ್ಕೊಂಡು ಹೋದೆ, ಮುಖ್ಯಮಂತ್ರಿಗಳ ಸ್ಥಿತಿಗತಿಗಳು ಹೇಗೆ ಸ್ವಲ್ಪ ಗಮನಿಸಬೇಕಾಗಿದೆ, ಪಾತ್ರ ಮಾಡಬೇಕಾಗಿದೆ. ನಾನು ಹುಡುಗ, ನಾನು 27 ಸರಿ. ಅದರಲ್ಲಿ ಬಹುತೇಕ ಮುತ್ಸದ್ದಿ ರಾಜಕಾರಣಿ, ವಿದ್ಯಾವಂತ, ಬುದ್ಧಿವಂತ, ಸಂಸ್ಕೃತ ಜ್ಞಾನ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಆ ಪಾತ್ರ. ಇದಕ್ಕೆ ಕರೆಕ್ಟ್ ಆಗಿದ್ದಂಥವರು ಅರಸೂರವರು. ಆದ್ರೂ ಭಯನೂ ಇತ್ತು ನನಗೆ. ಹೋಗಿ ನೋಡ್ತಾ ಇದ್ದೆ, ಅವ್ರ ಜುಬ್ಬ, ಪೈಜಾಮ, ಉಂಗ್ರ ಯಾವಾಗಲೂ ಹಿಂಗೆ ತಿರುಗಿಸ್ತಾ ಇದ್ರು, ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ಇವತ್ತು ನೀವು ಬಂದು ನನ್ನ ನಾಟಕವನ್ನು ನೋಡಿ ಬಹುತೇಕ ಅದೇ ಮುಖ್ಯಮಂತ್ರಿ ಕಣ್ಣಿಗೆ ಕಾಣ್ತಾರೆ ಅನ್ನೋ ರೀತಿಯ ಬಟ್ಟೆಯನ್ನು ಹಾಕೊಂಡು ನಾನು ಪಾತ್ರ ಮಾಡ್ತಾ ಇದ್ದೀನಿ. 600ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿದೆ ಅವರ ಹೆಸರಿನಲ್ಲಿ ನನಗೆ ಇವತ್ತಿನ ದಿವಸ. ಆ ನಾಟಕಕ್ಕೂ ಒಂದು ಸಂದರ್ಭದಲ್ಲಿ ಚೌಡಯ್ಯದಲ್ಲಿ ಪಾತ್ರ ನಾಟಕ ಆಡ್ತಿರ್ಬೇಕಾದ್ರೆ ಇವರು ಬರುವಂತ ಸಂದರ್ಭ ಬಂದ್ಬಿಡ್ತು, ನಾಟಕ ನೋಡ್ತೀನಿ. ಅವ್ರ ಗೆಳೆಯರು ಯಾರು ರಾಜಕಾರಣಿಗಳು ಕರ್ಕೊಂಡು ಬಂದರು, ನನಗೆ ಅವತ್ತು ಪೂರಾ ಭಯ ಆಗ್ಬಿಡ್ತು. ಎಲ್ಲಿ ಅವ್ರು ನನಗೆ ಹೋಲಿಕೆ ಇದೆಯೋ ಅಥವಾ ನನ್ನನ್ನು ಇದರಲ್ಲಿ ಟೀಕೆ ಮಾಡಿದಾನೋ ಅಂತ ಅಂತರತ್ತು ಭಯ. ನಮಗೇನು ಗೊತ್ತು, 2-3 ಸತಿ ಗಲಾಟೆ ಮಾಡಿದರು ಜನ ಈ ಥರ ಏನಾದರೂ ನಡೆದಾಗ. ಆದರೆ ನಾನು ಧೈರ್ಯ ಮಾಡಿದೆ, ಭಾರಿ ಪೂರ್ತಿ ನಾಟಕ ನೋಡಿದ್ರು. ಆ ಸ್ಟೇಜಿಗೆ ಬರ್ತಾರಂತೆ ಮಾತಾಡ್ಸಕ್ಕೆ ನಿಮ್ಮನ್ನಾದ್ರು, ಇನ್ನೂ ಭಯ ಹತ್ಕೊಂಡ್ಬಿಡ್ತು. ಇವತ್ತೇನೋ ಒಂದು ಗತಿ ಆಗುತ್ತೆ, ಮುಖ್ಯಮಂತ್ರಿಗಳೇ ಒಳಗೆ ಬರ್ತಿದ್ದಾರೆ ಅಂತ ಕರೆದುಬಿಟ್ಟು ಬಂದು, ಭಾಳ ಚೆನ್ನಾಗಿ ಮಾಡಿದ್ದೀರಾ, ಈ ಶಾಲು ಒದ್ಗೇಳಿ, ಮುಂದಿನ ನಾಟಕದಲ್ಲಿ ಈ ಶಾಲು ಉಪಯೋಗಿಸಿ, ಅವ್ರು ಹಾಕೊಂಡಿದ್ದ ಶಾಲನ್ನ ಕೊಟ್ಟು ನಾಳೆ ಸಾಯಂಕಾಲ ಬನ್ನಿ ಸ್ವಲ್ಪ ಮನೆ ಹತ್ರ ಅಂದು. ಸ್ವಲ್ಪ ಧೈರ್ಯ ಬಂತು, ತಂಡನ ಪೂರ್ತಿ ಕರೆಸಿ ಫಲಹಾರ ಕೊಟ್ಟು ಎಲ್ಲರಿಗೂ ಶಾಲು ಒದಿಸಿ ಆಮೇಲೆ ಹೇಳಿದ್ರು, ನೀನು ಏನೇ ಮಾಡು ಇನ್ನೂ ಸೂಕ್ಷ್ಮವಾಗಿ ಮಾಡ್ತಾ ಇದ್ಯಾ, ಇನ್ನೂ ಅಲ್ಕ ಕೆಲಗಳು ಜಾಸ್ತಿ ಇದಾವೆ ರಾಜಕಾರಣದಲ್ಲಿ, ಬಂದು ಯಾವಾಗ ನಾನು ಪುರುಸೋತಿದ್ರೆ ಬಾಯಿ ಹೇಳ್ಕೊಡ್ತೀನಿ, ಧೈರ್ಯವಾಗಿ ಮಾಡು ಅನ್ನೋ ಮಾತನ್ನು ಹೇಳಿದ್ರು. ಇವತ್ತು ರಮೇಶ್ ಕುಮಾರ್ ಅವರಿಗೆ ಗೊತ್ತಿದೆ ಅಂದ್ರೆ ಆ ಮನುಷ್ಯ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲಿ ಮುತ್ಸದ್ದಿ ರಾಜಕಾರಣಿಯಾಗಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂತ ಪರಿಸ್ಥಿತಿ, ಶೋಷಣೆಗೆ ಒಳಗಾಗಿರೋರ ಪರವಾಗಿ ದಿಟ್ಟುವಾದ ನಿಲ್ಲದು. ಅವತ್ತಿನ ಕಾಲದಲ್ಲಿ ಇಷ್ಟೊಂದಿರಲಿಲ್ಲ, ಪಾಳ್ಯಗಾರಿಕೆ ಇತ್ತು, ಜಮೀನ್ದಾರಿಕೆ ಇತ್ತು. ಇಂಥ ಒಬ್ಬ ಮುಖ್ಯಮಂತ್ರಿಯನ್ನು ಉಳಿಸೋಕೆ ಸಾಧ್ಯ ಇರಲಿವ, ಒಂದು ಕಡೆ ಅಧಿಕಾರವನ್ನು ಉಳಿಸ್ಕೋಬೇಕು, ಇನ್ನೊಂದು ಕಡೆ ಕಣ್ಣೀರಿನಲ್ಲಿ ಕೈ ತೊಳಿತಿರ್ತಕ್ಕಂಥ ತಬ್ಬಲಿಯ ಮಕ್ಕಳು ಅಂತ 400ಕ್ಕೂ ಹೆಚ್ಚು ವರ್ಗ ಯಾರ್ದಿದ್ದಾರೆ ಅವರ ಧ್ವನಿಯಾಗಿ ನಿಂತ್ಕೋಬೇಕು, ಅವರಿಗೆ ಸೆಡ್ ಹೊಡೆದು ನಿಂತ್ಕೋಬೇಕು, 7 ವರ್ಷಗಳ ಕಾಲ ಆ ರೀತಿ ಮಾಡಿದ್ದಾರೆ ಎಂದಾಗ, ಇವತ್ತು ನಮಗೆ ಮಾದರಿಯಾಗಬೇಕಾಗಿರೋದು ಅರಸೂರವರೇ, ನೆನೆಸ್ಕೋಬೇಕಾಗಿರೋದು ಅರಸೂರವ್ರನ್ನ ಅನ್ನುವ ಮಾತನ್ನು ಅವ್ರು ಹೇಳಿದ್ರು. ಇನ್ನೂ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಪಾತ್ರ ಮಾಡುವಾಗ, ಅದನ್ನೆಲ್ಲ ಅರಗಿಸ್ಕೊಂಡು ಮಾಡ್ಕೋ, ದಿನೇ ದಿನೇ ಹೋಗ್ತಾ ಹೋಗ್ತಾ ಇನ್ನೂ ಹಗರಣಗಳು ಜಾಸ್ತಿ ಆಗುತ್ತೆ, ಸೇರಿಸ್ಕೋ ಅಂತ ಅಂದು. ಯಾರು ಹೇಳ್ತಾರೆ ಈ ಮಾತನ್ನ? ಅದಾದ್ಮೇಲೆ ನಾನು 13 ಮುಖ್ಯಮಂತ್ರಿಗಳು ನೋಡಿದೆ, 16 ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದಾಗ ನನಗೆ ಕಂಡಿದ್ದು 1 ಮುಖ್ಯಮಂತ್ರಿ ಇವತ್ತು ಅವರೇ ನನ್ನ ಕಣ್ಣಿಗೆ ಕಂಡಂತವ್ರು ಅಂತ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಅದರ ರುಚಿಯನ್ನು ಕಾಣ್ತಾ ಇರೋದು 80ರಲ್ಲಿ ಮುಗಿದೋಯ್ತು ಅಧ್ಯಾಯ ಅಂತ ಅಂದುಕೊಂಡಾಗ, ಈಗ 2-2.5 ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಅವರ ಛಾಯೆಯನ್ನು ಕಾಣಿಸ್ತಾ ಇರ್ತಕ್ಕಂಥದ್ದನ್ನ ಇವತ್ತು ನಾವು ಧ್ವನಿ ಎತ್ತಿ ಮಾತನಾಡಬಾರದು. ಸಮಾಜ, ಸಾಮಾಜಿಕ ನ್ಯಾಯ, ಎಲ್ಲ ವರ್ಗ, ಅಲ್ಪಸಂಖ್ಯಾತರಿ ಸ್ವಲ್ಪ ಸಂಖ್ಯಾತರು ಅಂತ ಯಾರಿದ್ದೀವಿ ಅಂತಹ ಜನಾಂಗಕ್ಕೂ ಧ್ವನಿಯಾಗಿದ್ದಾರೆ. ಒಂದು ಉದಾಹರಣೆಯನ್ನು ಹೇಳ್ತೀನಿ, ಯಾಕೆ ಹೇಳ್ತಿದ್ದೀನಿ, ಅರಸೂರವರ ಪದ್ಧತಿಯಲ್ಲಿ ಬಂದಂತಹ ಅದೇ ಭಾಗದಲ್ಲಿ ಮೊನ್ನೆ ನಾನು ಪಕ್ಷದ ವತಿಯಿಂದ ಉಸ್ತುವಾರಿಯಾಗಿದ್ದೆ ಚಾಮರಾಜನಗರದಲ್ಲಿ. 100 ಅನ್ನತಕ್ಕಂಥ ಕ್ಷೇತ್ರದಲ್ಲಿ ನಿಮಗೆ ಆಶ್ಚರ್ಯ ಆಯ್ತು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಮಹಾದೇವ್ ಪ್ರಸಾದ್ ಅಂತವರು ಮುಖ್ಯ ಮಂತ್ರಿಗಳಾಗಿರುವಂತಹ ಜಾಗದಲ್ಲಿ ಅವರೇ ನಿಂತು 22 ಜಾತಿಗಳಿಗೆ ಅಭ್ಯರ್ಥಿಗಳನ್ನ ಮಾಡಿ ಇವತ್ತು 14 ಜನ ಗೆದ್ದಿದ್ದೀವಿ ಅಂತ ಅಂದಾಗ ಎಷ್ಟು ಸಂತೋಷ ಆಗುತ್ತೆ. ಎಲ್ಲ ವರ್ಗದವರು, ನಮಗೆ ಹೆಸರೇ ಗೊತ್ತಿಲ್ಲ ಅಂತಹ ವರ್ಗದವರೆಲ್ಲ ಗೆಲ್ಲುವಂತ ನಿತಿಗೆ ಧ್ವನಿ ಸಿಕ್ಕಿದೆ. ಹಾಗಾಗಿ ಧ್ವನಿಯನ್ನ ಕೊಟ್ಟಂತ ಒಬ್ಬ ವ್ಯಕ್ತಿಯ ಶತಮಾನೋತ್ಸವವನ್ನ ಸಂಭ್ರಮದಿದ್ದ, ರಂಗೋತ್ಸವ ಬಹಳ ಸಂತೋಷ, ಅದಕ್ಕೆ ನಾನು ಬಂದೆ. ನನ್ನ ನಾಟಕಕ್ಕೆ ಪ್ರೇರಣೆಯಾದವರು, ನನಗೆ ಸ್ವಲ್ಪ ಮಾರ್ಗದರ್ಶನ ನೀಡಿದವರು, ಆ ನಾಟಕವನ್ನೇ ಆಡ್ತಿದ್ರೆ ಗೆಳೆಯರು ಯಾರಾದರೂ ಕೇಳಿದ್ರೆ ಸ್ವಲ್ಪ ಬದಲಾಯಿಸ್ಕೊಂಡಿಲ್ಲಿ ಆ ಮುಖ್ಯಮಂತ್ರಿ ಇವತ್ತಿಗೆ ಸೂಕ್ತವಾಗಿತ್ತು ಅನ್ನೋ ಮಾತನ್ನು ಹೇಳಿ, ಇಲ್ಲಿ ಕಾಂಗ್ರೆಸ್ಸಿನ ನಾಯಕರಾಗಿ
ಇವತ್ತು ಕಾಂಗ್ರೆಸ್ ಅನ್ನು ನಾವು ಸಂಪೂರ್ಣವಾಗಿ ಯಾತಕ್ಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಏನಾದರೂ ಈ ಸಾಮಾಜಿಕ ನ್ಯಾಯವನ್ನು ಕಾಣಕ್ಕೆ ಸಾಧ್ಯ ಇರತಕ್ಕಂಥದ್ದು ಬಹುತೇಕ ಈ ಪಕ್ಷದಲ್ಲಿ ಅನ್ನೋ ಮಾತನ್ನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಗಟ್ಟಿ ಧ್ವನಿಯಾಗಿದ್ದಂಥವ್ರು, ಧ್ವನಿ ಇಲ್ಲದವರಿಗೆ ಕೊಟ್ಟರು ಅಂತ ಹೇಳದ್ನಲ್ಲ. ಹಿಂದುಳಿದ ಸಮಾಜದ ಸ್ವಲ್ಪ ಸಂಖ್ಯಾತರು ಅಂತ ಹೇಳ್ತೀನಿ, ಅದರಲ್ಲೂ ಬಹಳ ಸ್ವಲ್ಪ ಸಂಖ್ಯಾತರು, ಸುಮಾರು ನೂರಾರು ಸಮಾಜಗಳಿದ್ದಾವೆ. ಅದನ್ನ ಗುರುತಿದ್ದಿದ್ದ ಅವತ್ತು, ಅದು ಇವತ್ತು ನಡೀತಾ ಇದೆ. ಅಂಥವರ ಶತಮಾನೋತ್ಸವವನ್ನು ನಾವು ಮಾಡ್ತಾ ಇದ್ದು ಮಾನವತಾವಾದಿ ಪರಿವರ್ತನೆ ಯುಗವನ್ನು ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದವರನ್ನ ಸೇರ್ಕೊಂಡು ಸಿದ್ಧಾಂತ ವಿಚಾರಗಳು ಅನುಷ್ಠಾನವರು ಬಸವಣ್ಣನವರು ಪರಿವರ್ತನೆಯಾಗಿ ಮಾಡಿದ್ರು. ಅದನ್ನೇ ಉಳ್ಳವರಿಗೆ ಇದು ಉಳುವವನಿಗೆ ಭೂಮಿ ಅಂತ ಮಾಡಿದ್ದು ಇವರು, ನಮ್ಮಿವರು. ಬಸವಣ್ಣನವರ ಪರಿವರ್ತನೆಯಿಂದ ಕಲ್ಯಾಣವೇ ಕ್ರಾಂತಿಯಾಯಿತು. ಅಂಬೇಡ್ಕರ್ರವರ ಪರಿವರ್ತನೆಯಿಂದ ಸಂವಿಧಾನ ಸುಸಜ್ಜಿತವಾಯಿತು. ಗಾಂಧೀಜಿಯವರ ಪರಿವರ್ತನೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು. ಅರಸೂರವರ ಪರಿವರ್ತನೆಯಿಂದ ಉಳುವವನಿಗೆ ಭೂಮಿ ಸಿಕ್ಕಿತು ಎಲ್ಲರಿಗೂ ಕೂಡ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದ ಪರಿವರ್ತನೆಯಲ್ಲಿ ಹಸಿದವರಿಗೆಲ್ಲ ಅನ್ನ ಸಿಕ್ಕಿತು. ಈ ಪರಂಪರೆ ಬೆಳೆದಿರತಕ್ಕಂಥದ್ದನ್ನ ನಾವು ಗಟ್ಟಿ ಧ್ವನಿಯಲ್ಲಿ ಎಲ್ಲರಿಗೂ ಹೇಳಬೇಕಾಗಿದೆ. ಇದು ಯಾವ ತೋರಿಸುತ್ತೆ ಅಂದ್ರೆ, ದಿಟ್ಟತನದಿಂದ ನಮ್ಮ ಸಾಹಸ ಸಾಧನೆಯ ಕಿಚ್ಚು ಹೆಚ್ಚಾದಾಗ ಈ ಸಾಧನೆಗೆ ಸಿಕ್ಕುತ್ತೆ. ಆ ಕಾರಣದಿಂದ ನಾವು ನೀವೆಲ್ಲ ಒಂದು ಗುಟ್ಟನ್ನು ಹೇಳ್ತಾ ಇದ್ದೀನಿ. ಹೆಚ್ಚು ಭಾಷಣ ಮಾಡೋದಿಲ್ಲ, ವೇದಿಕೆ ಮೇಲೆ ಇರೋರಿಗೆಲ್ಲ ಕೇಳ್ಕೊತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಛಿದ್ರ ಛಿದ್ರವಾಗಿರ್ತಕ್ಕಂಥ ತಬ್ಬಲಿಯ ಜಾತಿಗಳಾದ ನಾವು ಒಟ್ಟಾಗಿ ಕೈಗೂಡಿಸಿ ವಿಚಾರ ಬಂದಾಗ ವಿಷಯ ಬಂದಾಗ ಒಗ್ಗಟ್ಟಾಗದಿದ್ದರೆ ಮತ್ತೆ ಶೋಷಣೆಗೆ ಒಳಗಾಗುವ ಕಾಲ ಸನ್ನಿಹಿತವಾದೀತು. ಆ ದೃಷ್ಟಿಯಿಂದ ನಮ್ಮ ನಮ್ಮ ಉಪಜಾತಿಗಳನ್ನು ಮರೆತು ಹಿಂದುಳಿದ ಪರಿಶಿಷ್ಟ ಅಲ್ಪಸಂಖ್ಯಾತರು ನಾವೆಲ್ಲ ಒಟ್ಟಾದರೆ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಲು ಸಿಕ್ಕುವುದರಲ್ಲಿ ಸಂದೇಹವಿಲ್ಲ ಅನ್ನುವ ಕಿವಿಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಣ್ಣ ಪುಟ್ಟ ಲೋಪದೋಷಗಳು ಭಿನ್ನಮತಗಳು ನಮ್ಮ ಉಪ ಸಂಸ್ಕೃತಿಯಲ್ಲಿ ಬಂದರೂ ಕೂಡ ನಾವು ದೊಡ್ಡ ವಿಚಾರಗಳು ಬಂದಾಗ, ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, ಮುಖ್ಯಮಂತ್ರಿ ಪಟ್ಟವನ್ನು ಗಳಿಸೋದೊಂದು ಕಷ್ಟ, ಮತ್ತೆ ಅದನ್ನು ಉಳಿಸ್ಕೊಳ್ಳೋದೊಂದು ಕಷ್ಟ, ನಾವ್ಯಾರು ಕೈ ಜೋಡಿಸ್ತಾ ಇದ್ರೆ ಒಟ್ಟಿಗೆ ಉಳಿಸ್ಕೊಳ್ಳಕ್ ಕಷ್ಟ ಆಗಬಹುದು. ಆ ದೃಷ್ಟಿಯಿಂದ ದಿಟ್ಟವಾಗಿ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಒಂದು ಸಂಘಟಿತ ಹಿಂದುಳಿದ ಪರಿಶಿಷ್ಟ ವರ್ಗದ ಒಂದು ಪರಿವರ್ತನೆಯ ಯುಗದಲ್ಲಿ ಕಾಲಿಡೋಣ, ಕಟಿಬದ್ಧರಾಗೋಣ, ಅಲ್ಪ ಸೇವೆಯನ್ನು ಕೊಡೋಣ ಅಂತ ಹೇಳಿ ಈ ಶತಮಾನೋತ್ಸವಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಬೆಂಬಲವನ್ನು ಕೊಟ್ಟಿದ್ದೀರಾ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ಈ ಮೈಕೆ ನಿಮ್ಮೆಲ್ಲರ ಪಾದ ಅಂತ ತಿಳ್ಕೊಂಡು ಇದನ್ನ ಹಿಡ್ಕೊಂಡು ಒಳ್ಳೇದಾಗ್ಲಿ ಮುಂದೆ ಅಂತ ಹೇಳಿ ನಮಸ್ಕರಿಸಿ ನನ್ನ ಮಾತು ಮುಕ್ತಾಯ ಮಾಡಿ. ತಮ್ಮದೇ ಆದಂತಹ ಶೈಲಿಯಲ್ಲಿ ಅರಸರ ನಡೆ ನುಡಿಗಳನ್ನ ಕುರಿತು ಮಾತನಾಡಿದಂತಹ ರಂಗಭೂಮಿಯ ಹಿರಿಯ ಕಲಾವಿದರು ಹಾಗೂ ಮಾಜಿ ಶಾಸಕರಾದಂತಹ ಮುಖ್ಯಮಂತ್ರಿ ಚಂದ್ರು ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ದೇವರಾಜ ಅರಸು ಶತಮಾನೋತ್ಸವ ಕಾರ್ಯಕಾರಿ ಸಮಿತಿಯ ಮಾನ್ಯ ಉಪಾಧ್ಯಕ್ಷರಾದಂತಹ ಕೆಎಂ ನಾಗರಾಜರವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ನಾಗರಾಜರವರು ಮಾತನಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಈ ಒಂದು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಪರಮ ಮಿತ್ರರು ಹಾಗೂ ಸಾರಿಗೆ ಸಚಿವರಾದಂಥ ಶ್ರೀಮನ್ ರಾಮಲಿಂಗರೆಡ್ಡಿಯವರೇ ಇಂದಿನ ಸಮಾರೋಪ ಭಾಷಣವನ್ನು ಅತಿ ಅರ್ಥಯುತವಾಗಿ ಮಾತನಾಡಿದಂಥ ದಿಟ್ಟ ಹಾಗೂ ದಲಿತ ಕವಿ ಶ್ರೀ ಸಿದ್ದಲಿಂಗಯ್ಯನವರೇ, ಹಾಸ್ಯ ನಟನೆಯಲ್ಲಿ ಪ್ರಖ್ಯಾತರಾಗಿ ಬಹುಮುಖ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಖ್ಯಾತಿಯನ್ನು ಪಡೆದು ಇಂದು ದೇವರಾಜ ಅರಸರ ಬಗ್ಗೆ ಹಾಗೂ ಇಂದಿನ ಕಾರ್ಯಕ್ರಮದ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾತನಾಡಿದಂಥ ಶ್ರೀಮಾನ್ ಮುಖ್ಯಮಂತ್ರಿ ಚಂದ್ರೂರವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನನ್ನೆಲ್ಲ ಮಿತ್ರರೇ ಹಾಗೂ ಗಣ್ಯರೇ, ಮತ್ತು ಇಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ದೇವರಾಜ ಅರಸರವರ ಅಭಿಮಾನಿಗಳೇ ಮತ್ತು ಸಭಾಸದರೇ, ಬಹಳ ವಿಷಯಗಳನ್ನು ನಮ್ಮ ಸಿದ್ದಲಿಂಗಯ್ಯನವರು ಹಾಗೂ ಮುಖ್ಯಮಂತ್ರಿ ಚಂದ್ರು ತಿಳಿಸಿದ್ದಾರೆ. ನಾನಾದರೂ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮುಖ್ಯಮಂತ್ರಿ ಆಗಿದ್ದಂಥ ಶ್ರೀಮಾನ್ ದೇವರಾಜ ಅರಸರು ಎಷ್ಟರ ಮಟ್ಟಿಗೆ ನಮ್ಮೆಲ್ಲರನ್ನ ಆಕರ್ಷಿಸ್ತಾ ಇದ್ರು ಅಂತಕ್ಕಂಥ ವಿಷಯವನ್ನು ಒಂದು ಬಾರಿ ನೆನೆಸ್ಕೊಳ್ಳೋಣ ಅಂತ ಹೇಳಿ ನಾನು ಈ ಮಾತನಾಡಲಿಕ್ಕೆ ಹೊರಟಿದ್ದೇನೆ. ಮೊದಲಿಗೆ ನಮ್ಮ ಈ ಒಂದು ಶತಮಾನೋತ್ಸವ ಸಮಾರಂಭವನ್ನು ವ್ಯವಸ್ಥೆ ಮಾಡಿದಂಥ, ಅದಕ್ಕೆ ಒಂದು ಮುಂದಡಿಯನ್ನು ಇಟ್ಟಂಥ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಂಥ
ಶ್ರೀಮತ್ ಸಿದ್ದರಾಮಯ್ಯನವರಿಗೆ ನಾನು ಮೊದಲ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರು ಹೈ ಲೆವೆಲ್ ಕಮಿಟಿಯ ಚೇರ್ಮನ್ ಕೂಡ ಆಗಿದ್ದಾರೆ. ಜೊತೆಗೆ ನಮ್ಮ ವಿಶ್ವನಾಥ್ ಏನು ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರಾದಂಥ ವಿಶ್ವನಾಥ್ರ ಅಧ್ಯಕ್ಷತೆಯಲ್ಲಿ ನಮ್ಮ ಕಾರ್ಯಕಾರಿಣಿ ಸಮಿತಿಯನ್ನು ರಚಿಸಿದರು. ಈ ಒಂದು ಸಮಿತಿಯ ಮೂಲಕ ನಾವು ಕೆಲವು ಉಪಸಮಿತಿಗಳನ್ನು ಕೂಡ ರಚಿಸಿದ್ವು. ಆದರೆ ಬಹಳ ಅಚ್ಚುಕಟ್ಟಾಗಿ ಹಾಗೂ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಮಿತಿ ನನಗೆ ಮೊದಲಿಗೆ ಅನಿಸಿರುವುದು ಸಾಂಸ್ಕೃತಿಕ ಸಮಿತಿ. ಅದರ ಅಧ್ಯಕ್ಷರು ಹಿರಿಯ ನಾಟಕಾರಂಥ ಶ್ರೀಮಾನ್ ಬಸವಲಿಂಗಯ್ಯನವರು. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಒಳ್ಳೆಯ ಖ್ಯಾತ ನಿರ್ದೇಶಕರು ಹಾಗೂ ಗೀತ ರಚನಾಕಾರರು ಇವರೆಲ್ಲರನ್ನು ಒಳಗೊಂಡಂಥ ಒಂದು ಒಳ್ಳೆಯ ಒಂದು ಟೀಮನ್ನು ಕಟ್ಟಿಕೊಂಡು ಶ್ರೀಮಾನ್ ದಯಾನಂದರವರ ಒಂದು ಸಹಕಾರದಿಂದ ಹಾಗೂ ನಮ್ಮ ಕಾತ ಚಿಕ್ಕಣ್ಣವರ ಸಹಕಾರದಿಂದ ಈ 5 ದಿನಗಳು ಕೂಡ ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ. ಪ್ರಾರಂಭದಲ್ಲಿ ನೃತ್ಯ ರೂಪಕ ಗೀತ ರೂಪಕವನ್ನು ರಚಿಸಿದಂಥ ಅದರ ನಿರ್ಮಾತೃ ಶ್ರೀಮಾನ್ ಕೆ ವೈ ನಾರಾಯಣ ಸ್ವಾಮಿಯವರು ಕೂಡ ವೇದಿಕೆ ಮೇಲಿದ್ದಾರೆ. ಆ ಮೊದಲನೇ ದಿನದ ಆ ಒಂದು ಗೀತ ರೂಪಕವನ್ನು ನೋಡಿದವರಿಗೆ ನಿಜವಾಗ್ಲೂ ಕೂಡ ನಮ್ಮ ಕಾರ್ಯಕ್ರಮ ಎಷ್ಟು ವಿಭಿನ್ನವಾಗಿದೆ ಹಾಗೂ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ತದೆ ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡಿದವರು ಶ್ರೀಮಾನ್ ನಾರಾಯಣ ಸ್ವಾಮಿಯವರು. ತದನಂತರ ಬಂದಂಥ ಮುಖ್ಯಮಂತ್ರಿ ಅರಸು ನಿನ್ನೆ ದಿನ ಆಯಿತು. ಅದನ್ನ ಹಿಂದಿನ ದಿನ ಒಡನಾಡಿ ಅರಸು, ಅದರ ಹಿಂದಿನ ದಿನ ಅರಸು ಕನಸು. ಈ ಮೂರು ಭಾಗಗಳಲ್ಲಿ ಕೂಡ ದೇವರಾಜರಸರ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಕ್ಕಂಥ ಅವರ ಜೀವನ ಚರಿತ್ರೆಯನ್ನು ಬಿತ್ತರಿಸ್ತಕ್ಕಂಥ ಹಲವಾರು ಸನ್ನಿವೇಶಗಳು ಬಂದರೂ ಕೂಡ ಅವುಗಳನ್ನು ನಿರ್ದೇಶಕರು ಹಾಗೂ ಈ ನುರಿತ ನಾಟಕಕಾರರು ಎಷ್ಟು ವಿಭಿನ್ನವಾಗಿ ಸ್ವಚ್ಛವಾಗಿ, ಅದೇ ಜನ ಯಾರಾದರೂ ಹಿಂದಿನ ದಿನ ನೋಡಿದವರು ಬಂದರೂ ಕೂಡ ಅವರಿಗೆ ಭಿನ್ನ ರೀತಿಯಲ್ಲಿ ಕಾಣಿಸುವ ಹಾಗೆ ದೇವರಾಜರಸರ ಆಳ್ವಿಕೆಯ ವಿಷಯವಾಗಲಿ, ಅವರು ತೊಡಗಿಸಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಾಗಲಿ, ಅವುಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಪ್ರಚುರಪಡಿಸಿದ್ರು ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಟ್ ಇಸ್ ಪ್ರಿಂಟೆಡ್ ಇನ್ ದೇರ್ ಮೈಂಡ್. ನನಗನ್ಸುತ್ತೆ ಆ ರೀತಿಯ ಒಂದು ನಾಟಕ ರೂಪಕಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇ ಆದರೆ ದೇವರಾಜರಸರವರು ಈ ಒಂದು ರಾಷ್ಟ್ರದ ಏಕಮಾತ್ರ ಪ್ರಪ್ರಥಮ ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಈ ಒಂದು ಪ್ರದರ್ಶನ ಮುಗಿದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 90 ಪ್ರದರ್ಶನಗಳನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಉಪಸಮಿತಿ ಹಮ್ಮಿಕೊಂಡಿದೆ. ಈ ನಾಟಕಗಳು ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರಚಾರವನ್ನು ಮಾಡಲಿಕ್ಕೆ ಹೊರಡ್ತವೆ. ಅಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಪ್ರಚಾರಗಳಲ್ಲಿ ಅಲ್ಲಿರ್ತಕ್ಕಂಥ ಪ್ರದರ್ಶನಗಳಲ್ಲೂ ಕೂಡ ಎಲ್ಲ ಕರ್ನಾಟಕದ ಸುತ್ತಲಿನ ಎಲ್ಲ ಜನಗಳು ಕೂಡ ಅಲ್ಲಿಯೇ ನೋಡಬಹುದು. ದೇವರಾಜರಸನ ಮತ್ತೊಂದು ಬಾರಿ ನೆನೆಸ್ಕೊಳ್ಬಹುದು ಮತ್ತು ಏನು ಗೇಣಿದಾರರಿಗೆ ಜಮೀನನ್ನು ಒದಗಿಸ್ಕೊಟ್ಟಂಥ, ಉಳುವವನಿಗೆ ಭೂಮಿಯನ್ನು ಮಾಡಿದಂಥದ್ದಾಗ್ರಿ, ಹಿಂದುಳಿದ ವರ್ಗದವರು ಕಣಿಗೆ ಕಾಣಿಸಿದಂಥವ್ರು ಏನು ನಮ್ಮ ಸಿದ್ದಲಿಂಗನವರು ಬಹಳ ಚೆನ್ನಾಗಿ ಹೇಳಿದ್ರು, ಮೇಲೂ ಅಲ್ಲ ಕೆಳಗೂ ಅಲ್ಲ ಅಂತರ ಪಿಶಾಚಿಗಳಾಗಿದ್ದಂಥ ಜನಗಳನ್ನು ಇಂದು ಮೇಲೆತ್ತಿ ಅವರಿಗೆ ಒಂದು ಸ್ಥಾನಮಾನವನ್ನು ದೊರಕಿಸಿಕೊಟ್ಟಂಥ ದೇವರಾಜರಸರನ ಆ ಕೊಡುಗೆಯನ್ನು ನೆನಪಿಸಿಕೊಡ್ತಕ್ಕಂಥ, ಅವರಿಂದ ಲಕ್ಷಾಂತರ ಜನ ಸುಮಾರು 11 ಲಕ್ಷ ಎಕರೆ ಭೂಮಿಯನ್ನು 8 ಲಕ್ಷಕ್ಕೆ ಹಂಚಿರ್ತಕ್ಕಂಥವ್ರು, 8 ಲಕ್ಷ ಜನ ಇದರ ಬೆನಿಫಿಷರೀಸ್ ಇದ್ದಾರೆ. ಎಲ್ಲ ಕಡುಬಡವರಾಗಿದ್ದವರಿಂದ ಸ್ಥಿತಿವಂತರಾಗಿದ್ದಾರೆ. ಅವರ ಮಕ್ಕಳನ್ನು ಕೂಡ ಇವತ್ತು ಒಳ್ಳೆ ಸ್ಥಿತಿಗೆ ತರತಕ್ಕಂಥ ಒಂದು ಆದಾಯ ಆರ್ಥಿಕ ಪರಿಸ್ಥಿತಿ ಅವ್ರಿಗೂ ಉಲ್ಬಣವಾಗಿದೆ. ಆ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಇಂದು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಆ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ನಲ್ಲಿರ್ಬೋದು, ಉಳುವನಿಗೆ ಭೂಮಿಯ ಕಾರಣದಿಂದ ಆಗಿರ್ಬೋದು, ಈ ಎಲ್ಲದರಿಂದಲೂ ಬಂದಿದ್ದಾರೆ. ಹಿಂದೆ ಮಲವರುವ ಪದ್ಧತಿಯ ನಿರ್ಮೂಲನೆಯನ್ನು ಅದನ್ನು ಶ್ರೀಮಾನ್ ನಮ್ಮ ಕರ್ನಾಟಕದ ಪೆರಿಯಾರ್ ಎನಿಸಿಕೊಂಡಿದ್ದಂಥ ಬಸವಲಿಂಗಪ್ಪನವರು ಅದರ ಬಗ್ಗೆ ಕಾಳಜಿಯನ್ನು ವಹಿಸಿದ್ರು. ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಅರ್ಥ ಮಾಡಿಕೊಂಡಂಥ ಆಗಿನ ಮುಖ್ಯಮಂತ್ರಿ ದೇವರಾಜ ಅರಸರು ಅದನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ಆಗಿನ ಎಲ್ಲ ಜನರ ಪರಿಶಿಷ್ಟ ವರ್ಗದ ಜನರ ಮೆಚ್ಚುಗೆಗೆ ಪಾತ್ರರಾದರು. ಈಗ ಪರಿಶಿಷ್ಟ ವರ್ಗದ ಜನರು ಅಂಬೇಡ್ಕರ್ನ ಮಾತ್ರ ನಾಯಕರು ಅಂತ ನಂಬ್ತಾ ಇದ್ರು ಆಗಿನ ಕಾಲದಲ್ಲಿ. ಆದರೆ ದೇವರಾಜ ಅರಸರ ಆ ರೀತಿಯ ಕೆಲವು ಕಾರ್ಯಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಅವರಿಗೆ ಈತನು ನಮ್ಮ ನಾಯಕ, ನಮ್ಮ ಹಿಂದಿನ ಬೆಳಕು ಅಂತ ಹೇಳಿ ಇದನ್ನುಗಳು ಅರ್ಥ ಮಾಡಿಕೊಂಡ್ರು. ಅದೇ ರೀತಿ ಜೀತ ಪದ್ಧತಿಯ ನಿರ್ಮೂಲನೆ ಇರ್ಬೋದು, ಸಾಲಗಳನ್ನು ಕೊಟ್ಟು ಹೆಚ್ಚಿನ ಬಡ್ಡಿಯನ್ನು ಪಡೀತಿದ್ದಂಗಂಥ ಆ ಒಂದು ವ್ಯವಹಾರದಲ್ಲಿದ್ದಂಥ ಜನಗಳನ್ನು ಅವರಿಗೆ ಅಡ್ಡಗಟ್ಟಿಯಾಗಿ ನಿಂತಹ ದೇವರಾಜ ಅರಸರು, ಇದೆಲ್ಲವೂ ಕೂಡ ಬಡವರ ಪರವಾಗಿ ಇದ್ದಂಥ ಕಾರ್ಯಕ್ರಮಗಳು. ಅವರು ಅರಸು ವಂಶದವರು,
ಅವ್ರಿಗೂ ಸುಮಾರು 25-30 ಎಕರೆ ಜಮೀನುಗಳಿತ್ತು ಆ ಕಾಲದಲ್ಲಿ. ಅವರು ಕೂಡ ಗೇಣಿದಾರನಿಗೆ ಹೊಲವನ್ನು ಜಮೀನನ್ನು ಬಿಟ್ಟು ಕೊಡ್ದಂಗೆ ಅವರ ಜಮೀನನ್ನು ಕೂಡ ಬಹಳಷ್ಟು ಕಳೆದುಕೊಂಡಿದ್ದಾರೆ. ಆದರೂ ಕೂಡ ಅದರ ಬಗ್ಗೆ ಅವರು ಯೋಚನೆ ಮಾಡದೆ ಆ ಗೇಣಿದಾರನಾಗಿ ಆಗ ಅನುಭವಿಸಿದಂಥ ಕಷ್ಟಗಳು, ಯಾಕೆಂದರೆ ಅವರು ಡಿಗ್ರಿಯನ್ನು BSc ಡಿಗ್ರಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯ ಅಲ್ಲ ಮೈಸೂರು ವಿಶ್ವವಿದ್ಯಾಲಯದಿಂದ ಬೆಂಗಳೂರು ಸೆಂಟ್ರಲ್ ಕಾಲೇಜಿಗೆ ಮುಗಿಸಿದ ಮೇಲೆ ಅವರು ನೌಕರಿಗಾಗಿ ಅರಮನೆಯ ಬಾಗಿಲಿಗೆ ಹೋದಾಗ ಆಗಿನ ಅರಸರು ಅವರಿಗೆ ಮರ್ಯಾದೆ ಕೊಟ್ಟಿರಲಿಲ್ಲ, ಅವರಿಗೆ ಸರಿಯಾಗಿ ಇಂಟರ್ವ್ಯೂ ಕೂಡ ಕೊಟ್ಟಿರಲಿಲ್ಲ. ಆಗ ಬೇಸತ್ತು ಅವರು ಮತ್ತೆ ಉಳುಮೆಗೋಸ್ಕರ ಮತ್ತೆ ರೈತನಾಗಿ ಹೋದರು. ಅವರಿಗೆ ತದನಂತರ ರಾಜಕೀಯ ಜೀವನಕ್ಕೆ ಸಾಹುಕಾರ ಚೆನ್ನೈನವ್ರ ಮುಖ ರಾಜಕೀಯ ಜೀವನಕ್ಕೆ ಬಂದಂಥವರು ಪದೇ ಪದೇ ಅಲ್ಲಿ ಜಯವನ್ನು ಗಳಿಸಿ ನಿಜಲಿಂಗಪ್ಪನವರ ಒಂದು ಮುಖ್ಯಮಂತ್ರಿ ಸಂಪುಟದಲ್ಲಿ ಸಚಿವರಾಗಿ ಸೇರಿ ಅಲ್ಲಿ ಅನುಭವವನ್ನು ಪಡೆದು ನಂತರ ತಮ್ಮ ಏನು ಕನಸಾಗಿತ್ತು, ಏಕೆಂದರೆ 1956 ಅಸೆಂಬ್ಲಿಯ ಸ್ಪೀಚನ್ನು ಅವರಲ್ಲಿ ಆಗಲೇ ಅವರು ಉಳುವನ ಭೂಮಿಯ ವಿಷಯವನ್ನು ಮಾತನಾಡಿದರು 1956 ಆಗಲೇ ಅವರ ಆ ಕನಸನ್ನು ಕಂಡಿದ್ದಂಥವ್ರು. ಅವರು 1972 ಅವರು ಮುಖ್ಯಮಂತ್ರಿ ಆದ ಮೇಲೆ ಅದನ್ನು ಅನುಷ್ಠಾನಕ್ಕೆ ತಂದರು ಅಂದರೆ ಅವ್ರಿಗೆ ಎಷ್ಟು ಕಮಿಟ್ಮೆಂಟ್ ಇತ್ತು, ಆಗಿನ ಗೇಣಿದಾರರ ಕಷ್ಟಗಳ ಬಗ್ಗೆ ಎಷ್ಟು ಅರಿವು ಅವರು ದಶಕಗಳ ಬಗ್ಗೆ ಇಟ್ಟುಕೊಂಡಿದ್ರು ಅಂತಕ್ಕಂಥ ಅದರ ಪರಿಚಯ ಆಗ್ತದೆ. ಅದೆಲ್ಲವೂ ಕೂಡ ಈಗ ಅದರ ಒಂದು ಫಲವನ್ನು ಪಡೆದಿರ್ತಕ್ಕಂಥ ಆಗಿನ ಜನಗಳ ಮಕ್ಕಳು ಮೊಮ್ಮಕ್ಕಳು ಅರ್ಥ ಮಾಡಿಕೊಳ್ಬೇಕು, ಅದನ್ನು ನೆನೆಸ್ಕೊಳ್ಬೇಕು. ಅವರು ಒಂದು ಸಮಯ ಅದೇನಾದರೂ ಮರೆತು